ವಿಧಾನಸಭೆ ಅವಧಿ ಮುಕ್ತಾಯಕ್ಕೆ 6 ತಿಂಗಳು ಬಾಕಿ ಇದೆ. ಅದಾಗಲೇ ಬಿಜೆಪಿ ಚುನಾವಣಾ ಸಿದ್ಧತೆಗೆ ಮುಂದಾಗಿದ್ದು ಕೊಪ್ಪಳ ಜಿಲ್ಲೆಯಲ್ಲಿ ರಣಕಹಳೆ ಮೊಳಗಿಸಿದೆ. ಬಿಜೆಪಿ ಆಯೋಜಿಸಿದ್ದ ಜನಸಂಕಲ್ಪ ಯಾತ್ರೆ ಮೂಲಕ ಹಾಲಿ ಮತ್ತು ಮಾಜಿ ಸಿಎಂ ಇಬ್ಬರು ಚುನಾವಣೆಗೆ ಸಿದ್ಧರಾಗಿ ಅಂತ ಕಾರ್ಯಕರ್ತರನ್ನ ಹುರಿದುಂಬಿಸಿದ್ರು. ಇನ್ನು ಬಿಜೆಪಿ ರಾಜ್ಯಾದ್ಯಂತ ಆರಂಭಿಸಿರೋ ಜನಸಂಕಲ್ಪ ಯಾತ್ರೆಯ ಭಾಗವಾಗಿ ಕುಷ್ಟಗಿ ಪಟ್ಟಣದಲ್ಲಿ ಸಮಾವೇಶ ನಡೆಯಿತು. ಇನ್ನು ನೆರೆಯ ವಿಜಯನಗರ ಜಿಲ್ಲೆ संजे 4ಕ್ಕೆ ಬರಬೇಕಿದ್ದ ಸಿಎಂ ಬಸವರಾಜ ಬೊಮ್ಮಾಯಿ ಮತ್ತು ಮಾಜಿ ಸಿಎಂ ಎಡಿಯೂರಪ್ಪ ವಾತಾವರಣದ ವೈಪರೀತ್ಯದಿಂದ ದಿಢೀರ್ ಹೆಲಿಕಾಪ್ಟರ್ ಪ್ರವಾಸವನ್ನ ರದ್ದು ಮಾಡಿದ್ರು. ಇನ್ನು ಭಾರಿ ಮಳೆ ಬೀಳುವ ಆತಂಕದ ನಡುವೆಯೂ ಹಾಲಿ ಮತ್ತು ಮಾಜಿ ಸಿಎಂ ರಸ್ತೆ ಮಾರ್ಗವಾಗಿ ಕುಷ್ಟಗಿಗೆ ಆಗಮಿಸಿದ್ರು. ಇನ್ನು ಇದೇ ವೇಳೆ ಮಾಜಿ ಸಿಎಂ ಬಿಎಸ್ವೈ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ರು. नडक शुरू
ರಾಹುಲ್ ಗಾಂಧಿ ಯಾಕೆ ನಡೀತಾ ಇದ್ದಾನೆ ಅಂತ ಯಾರಿಗೂ ಗೊತ್ತಾಗಲ್ಲ. ನಮ್ಮ ಹಳ್ಳಿ ಜನ ಕೇಳ್ತಾರ, ಇವ್ರು ಯಾಕೆ ನಡ್ಕೊಂಡು ಬರತ್ತಾರಪ್ಪ ಇಲ್ಲಿ, ಏನೈತಿ ಕೆಲಸ? ಇದಕ್ಕೆ ಉತ್ತರ ಇಲ್ಲ. ದೇಶಕ್ಕೂ ಜೋಡೋ, ದೇಶಕ್ಕೂ ಜೋಡೋ ಅಲ್ಲ, ಇವ್ರು ದೇಶಕ್ಕೂ ತೋಡೋ ಮಾಡಿರೋ ಕೆಲಸ. ಇಂಡಿಯಾ ಪಾಕಿಸ್ತಾನ ಮಾಡಿದವ್ರು ಯಾರು? ಕಾಂಗ್ರೆಸ್. ಬೃಂದಾವನ ಹುಟ್ಟಾಕಿ ಖಾಲಿಸ್ತಾನ ಹುಟ್ಟಾಕಿರುವಂತದ್ದು ಯಾರು? ಕಾಂಗ್ರೆಸ್. ನೆಕ್ಸ್ಟ್ ಲೈಟ್ ಅನ್ನು ಹುಟ್ಟಾಕಿದವ್ರು ಯಾರು? ಕಾಂಗ್ರೆಸ್. ಹತ್ತು ಹಲವಾರು ಉದಾಹರಣೆಯನ್ನು ನಾನು ಕೊಡಬಲ್ಲೆ. ಇವರು ಯಾವಾಗಲೂ ಕೂಡ ಒಡೆದಾಳ ನೀತಿಯನ್ನು ಮಾಡಿದ್ದಾರೆ. ಸಮಾಜ ಮಾಡುವಂತ ಕೆಲಸ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಧರ್ಮವನ್ನು ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲಾ ಸಾಮಾಜಿಕ ಜಾಲತಾಣಗಳಲ್ಲೂ ಲಭ್ಯ ಜಿ ಕನ್ನಡ ನ್ಯೂಸ್.